ಇಂದು ಪುಷ್ಯ ಮಾಸ, ಕೃಷ್ಣಪಕ್ಷದ ಏಕಾದಶಿ. ಇದನ್ನು ಷಟ್ ತಿಲ ಏಕಾದಶಿ ಅಂತ ಹೇಳ್ತಾರೆ, ತಿಲದ ಏಕಾದಶಿ ಅಂತ ಸಹ ಹೇಳ್ತಾರೆ. ಭಗವಾನ್ ವಿಷ್ಣುವಿಗೆ ಮತ್ತು ಕೃಷ್ಣನಿಗೆ ಇದನ್ನು ಸಮರ್ಪಿಸಲಾಗಿದೆ. ಈ ದಿನ ಆಹಾರದ ಮಹತ್ವವನ್ನು ಕಲಿಸುತ್ತೆ. ಅಂದರೆ ಎಳ್ಳು, ಎಳ್ಳಿನ ಸೇವನೆ ಮತ್ತು ನೀರಿನಲ್ಲಿ ಸ್ವಲ್ಪ ಎಳ್ಳು ಹಾಕಿ ಸ್ನಾನ ಮಾಡೋದು ಬಹಳ ಮಂಗಳಕರ ಅಂತ ಹೇಳ್ತಾರೆ. ಇದಕ್ಕೆ ಒಂದು ದಂತಕತೆ ಇದೆ ಈ ಶಕ್ತಿಲ ಏಕಾದಶಿಗೆ. ಒಮ್ಮೆ ಒಬ್ಬ ವಯಸ್ಸಾದ ಮಹಿಳೆ ಇರ್ತಾಳೆ, ಅವಳು ಶ್ರೀಮಂತೆ, ಬಹಳ ಶ್ರೀಮಂತೆ ಆಗಿದ್ಲು. ಬಟ್ಟೆ, ಆಭರಣ, ಇತರ ಅಮೂಲ್ಯ ವಸ್ತುಗಳಂತ ಇದನ್ನೆಲ್ಲ ದಾನಕ್ಕೆ ಬಹಳಷ್ಟು ಅಂಥವನ್ನೆಲ್ಲ ಕೊಡ್ತಾ ಇರ್ತಾಳೆ. ಆದರೆ ಅವಳು ಯಾರಿಗೇ ಆಗಲಿ ಧಾನ್ಯ ಅಂದರೆ ಆಹಾರವನ್ನು ನೀಡಿರಲ್ಲ. ನಾವು ಹೇಳ್ತೀವಿ ಅನ್ನದಾನಂ ಪರಂದಾನಂ ಅಂತ ಹೇಳ್ಬಿಟ್ಟು ಕೊಟ್ಟಿರಲ್ಲ ಅವಳು. ಒಮ್ಮೆ ಕೃಷ್ಣ ತಾನೇ ಸ್ವತಃ ಭಿಕ್ಷುಕನ ರೂಪದಲ್ಲಿ ತನ್ನನ್ನು ಪರಿವರ್ತಿಸಿಕೊಂಡು ಬರ್ತಾನೆ. ಬಂದು ಆ ಮಹಿಳೆ ಹತ್ರ ಕೇಳ್ತಾನೆ ಸ್ವಲ್ಪ ಆಹಾರನ ಕೊಡು ಅಂತ. ಆದರೆ ಮಹಿಳೆ ಆ ಘಟನೆಯನ್ನು ನಿರಾಕರಿಸಿ ಕೋಪಗೊಳ್ತಾಳೆ. ಪ್ರತಿಯಾಗಿ ಅವಳು ಅವನ ಮಡಿಕೆಗೆ ಮಣ್ಣಿನ ಒಂದು ಭಿಕ್ಷೆ ಹಾಕ್ತಾಳೆ. ಭಿಕ್ಷುಕ ಅವಳನ್ನ ಆಶೀರ್ವದಿಸಿ ಹೊರಟೋಗ್ತಾನೆ. ಮಹಿಳೆ ಕೋಣೆಗೆ ಪ್ರವೇಶ ಮಾಡಿದಾಗ ಆಹಾರ ಇರುತ್ತಲ್ಲ ಅದೆಲ್ಲ ಜೇಡಿ ಮಣ್ಣಾಗಿ, ಅವಳು ಏನು ಹಾಕಿರ್ತಾಳಲ್ಲ ಭಿಕ್ಷೆಗೆ ಕೃಷ್ಣನಿಗೆ, ಅದೇ ಥರ ಮಣ್ಣಾಗಿ ಪರಿವರ್ತನೆಯಾಗೋದನ್ನು ಗಮನಿಸ್ತಾಳೆ. ಅವಳು ಏನನ್ನು ತಿನ್ನೋಕ್ಕೆ ಅವಳಿಂದ ಸಾಧ್ಯವಾಗೋದಿಲ್ಲ. ದಿನದಿಂದ ದಿನಕ್ಕೆ ದುರ್ಬಲ ಆಗ್ತಾ ಇರ್ತಾಳೆ. ನಂತರ ಅವಳು ದುಃಖದಿಂದ ಹೊರಬರಲು ಸಹಾಯಕ್ಕಾಗಿ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳೆ. ಕೃಷ್ಣ ಭಿಕ್ಷುಕನ ಘಟನೆಯನ್ನು ನೆನಪು ಮಾಡ್ತಾನೆ. ಆಕೆ ಉಪವಾಸವನ್ನು ಆಚರಿಸುವ ಮೂಲಕ ಈ ಷಟ್ತಿಲ ಏಕಾದಶಿಯನ್ನು ಮಾಡಿ ಭಗವಂತನನ್ನು ಪ್ರಾರ್ಥಿಸಲು ಹೇಳ್ತಾನೆ ಕೃಷ್ಣ. ಉಪವಾಸ ಮಾಡು, ಪ್ರಾರ್ಥನೆ ಮಾಡೋಣಂತ. ಇದು ಪಾಪಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತೆ. ನಾವು ಮಾಡಿದಂತಹ ಎಲ್ಲ ಪಾಪಗಳನ್ನು ತೊಡೆದು ಹಾಕುವಂತಹ ಏಕಾದಶಿ ಇದು. ಅವಳು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾಳೆ ಮತ್ತು ಬಡವರಿಗೆ ತಿಲ ಮತ್ತು ಆಹಾರವನ್ನು ಅರ್ಪಣೆ ಮಾಡ್ತಾಳೆ. ಎಲ್ಲ ಆಹಾರ ಪದಾರ್ಥಗಳು ತಮ್ಮ ಮೂಲ ರೂಪಕ್ಕೆ ಎಲ್ಲ ಮರಳುತ್ತೆ. ಈ ದಿನ ಎಳ್ಳು ಬೀಜ ಅಂದರೆ ನೋಡಿ, ಸ್ನಾನಕ್ಕೆ ಸ್ವಲ್ಪ ಎಳ್ಳನ್ನು ಬೆರೆಸ್ಬೇಕಂತೆ. ಆ ಒಂದು ಎಳ್ಳಿನಿಂದ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ದೇಹಕ್ಕೆ ಲೇಪನ ಮಾಡಿಕೊಂಡು ಅಂದರೆ ಉಜ್ಜಬಹುದು ಅಂತ. ಅದನ್ನು ಬಳಸ ಆಹಾರದಲ್ಲಿ ಎಳ್ಳನ್ನು ಬಳಸಬೇಕು ಮತ್ತು ಬಡವರಿಗೆ ಎಳ್ಳನ್ನು ಅರ್ಪಿಸಬೇಕು ಅಂತ. ಇದು ಎಳ್ಳು ದಾನ ಸಹ ಮಾಡೋದು. ಇದು ನಮ್ಮ ಪೂರ್ವಜನ್ಮದ ಅಷ್ಟೇ ಪಾಪಗಳನ್ನೆಲ್ಲ ತೊಡೆದು ಹಾಕಿ ಮುಕ್ತಿಗೆ ಒಂದು ಮಾಡಿ ದಿನ ಮೋಕ್ಷ ಪಡೀಲಿಕ್ಕೆ ಒಂದು ನಾವು ಮಾಡುವಂತಹ ತಿಲಾದಾನ, ಭಗವಂತ ಅಂದರೆ ಶ್ರೀಹರಿಯ ಸ್ಮರಣೆ, ಜಪ ಎಲ್ಲವೂ ಬಹಳ ಮುಖ್ಯವಾಗುತ್ತೆ. ಈ ದಿನ ದಾನ ಮಾಡಬೇಕು ಅಂದರೆ ಉಪವಾಸನ ಆಚರಿಸಬೇಕು ಮತ್ತು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡೋದ್ರಿಂದ ಭಗವಂತ ವಿಷ್ಣುವನ್ನು ಮೆಚ್ಚಿಸಬಹುದು. ಶಕ್ತಿಲ ಏಕಾದಶಿ ದಿನದಂದು ಉಪವಾಸ ಮಾಡೋ ಜನರು ಎಂದಿಗೂ ಯಾವತ್ತಾದರೂ ಸಹ ಬಡವರಾಗೋದಿಲ್ಲ ಮತ್ತು ಹಸುವಿನಿಂದ ಬಳಲುವುದಿಲ್ಲ ಅಂತ ಹೇಳ್ಬಿಟ್ಟು ಅವರ ಎಲ್ಲ ಆಸೆಗಳನ್ನು ಭಗವಾನ್ ವಿಷ್ಣು ಪೂರೈಕೆ ಮಾಡ್ತಾನೆ. ಮೋಕ್ಷವನ್ನು ಬಯಸುವವರು ಈ ವ್ರತವನ್ನು ಸಂಪೂರ್ಣ ಸಮರ್ಪಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಸರಿ, ನಾಳೆ ತಿಲ ಅಂದರೆ ಎಳ್ಳು ಸಹ ದಾನ ಮಾಡಿರಿ. ಆಹಾರ, ಧಾನ್ಯ ಇವುಗಳನ್ನೆಲ್ಲ ದಾನ ಮಾಡೋದು ಸಹ ಬಹಳ ಮುಖ್ಯವಾಗಿದೆ. ಅದು ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಪ್ರಯೋಜನಕಾರಿ ಅಂತ ಹೇಳಿಬಿಟ್ಟು ಮುಂಜಾನೆಯೇ ಪವಿತ್ರ ಸ್ನಾನ ಮಾಡಬೇಕು. ನಂತರ ನಾವು ಹೇಳಿದ್ವಿ ಈಗಾಗಲೇ ಮಾಘಸ್ನಾನ ಶುರು ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಆಮೇಲೆ ವಿಷ್ಣುವಿಗೆ ಪ್ರಾರ್ಥನೆಗಳನ್ನು ಎಳ್ಳಿನಿಂದ ಮಾಡಿದ ಒಂದು ಪ್ರಸಾದ ವಿಷ್ಣುವಿಗೆ ಅರ್ಪಿಸೋದು ಮತ್ತು ಕಪ್ಪು ತಿಲ ಅಂದರೆ ಕಪ್ಪು ಎಳ್ಳನ್ನು ದಾನ ಮಾಡಿದ್ರೆ ಅದು ಸಹ ಒಳ್ಳೆಯದು. ಅದನ್ನು ತಿಲ ಈಗಾಗಲೇ ಹೇಳ್ದಂಗೆ ಸ್ವಲ್ಪ ಎಳ್ಳು ಬೆರೆಸಿ ಸ್ನಾನ ಮಾಡೋದು, ಎಳ್ಳನ್ನು ಕುದಿಸೋದು, ಎಳ್ಳಿಂದು ಒಂದು ತಿಲಕ ಸಹ ಇಟ್ಕೊಳ್ತಾರೆ. ಆಮೇಲೆ ಎಳ್ಳು ಬೆರೆತ ನೀರನ್ನು ಸೇವನೆ ಮಾಡೋದು, ಪ್ರತಿಯೊಂದು ಎಳ್ಳನ್ನು ನಾಳೆ ಬಳಕೆ ಮಾಡೋದು, ವಿಷ್ಣು ಮಂತ್ರಗಳನ್ನು ಪಠಿಸೋದು ಮತ್ತು ಷಟ್ತಿಲ ಏಕಾದಶಿ ವ್ರತಕಥವನ್ನು ಸಹ ಬಹಳ ಮುಖ್ಯ ಅಂತ ಹೇಳಿರೋದು. ಯಾವತ್ತು ಉಪವಾಸ ಮಾಡ್ತೀವಲ್ಲ ನಾವು, ಈರುಳ್ಳಿ ಬೆಳ್ಳುಳ್ಳಿ ಅಕ್ಕಿ ಇಂತಹ ಸೇವನೆಗಳನ್ನೆಲ್ಲ ತಪ್ಪಿಸ್ಬೇಕು. ವಿಷ್ಣುವಿಗೆ ಅರ್ಪಣೆ ಮಾಡಿದಂತಹ ಪ್ರಸಾದವನ್ನು ಸೇವಿಸೋ ಮೂಲಕ ಮರುದಿನ ನಾವು
ಉಪವಾಸ ಪಾರಣ ಅಂತ ಹೇಳ್ತೀವಲ್ಲ ಅದನ್ನು ಮಾಡಬೇಕು. ಸೊ ಷಟ್ತಿಲ ಏಕಾದಶಿ ದಿನ ಉಪವಾಸವನ್ನು ಆಚರಿಸೋ ಭಕ್ತರು ಅದರ ಹಿಂದಿನ ಕಥೆಯನ್ನು ಅವರು ಓದಬೇಕು ಅಂತ ಹೇಳಿಬಿಟ್ಟು ಈ ದಿನ ಭಕ್ತರು ಕತೆ ಓದಬೇಕು ಮತ್ತು ವಿಷ್ಣು ಮಂತ್ರಗಳನ್ನು ಓದಿದರೆ ಈಗ ನಾನು ಹಾಕ್ತೀನಿ ಒಂದೆರಡು ವಿಷ್ಣುವಿನ ಮಂತ್ರಗಳು. ಸಂಕಷ್ಟನಾಶನ ವಿಷ್ಣು ಸ್ತೋತ್ರ ಸಹ ಪಠಿಸೋಣ. ಇಷ್ಟು ಕತೆ ಆಯಿತು ಈಗಾಗಲೇ ನಾವು ಹೇಳಿದ್ದೀವಿ. ನಾರದ ಮುನಿ ಒಮ್ಮೆ ವಿಷ್ಣುವಿನ ಆವಾಸ ಸ್ಥಾನವಾದ ವೈಕುಂಠಕ್ಕೆ ಭೇಟಿ ನೀಡ್ತಾನೆ. ಅದು ಷಟ್ತಿಲ ಏಕಾದಶಿಯ ಕತೆ. ಅದರ ಮಹತ್ವ ಮತ್ತು ಅದರ ಬಗ್ಗೆ ಎಲ್ಲ ವಿಷ್ಣುವನ್ನು ಕೇಳ್ತಾನೆ. ಭಗವಾನ್ ವಿಷ್ಣು ಕುತೂಹಲಕಾರಿಯಾದ ಒಂದು ನಾರದರನ್ನ ನೋಡಿ ಮುಗುಳ್ನಕ್ಕೂ ಅವರು ಈ ಕಥೆಯನ್ನು ಮುಂದುವರಿಸ್ತಾರೆ, ಹೇಳ್ತಾರೆ. ಪ್ರಾಚೀನ ಕಾಲದಲ್ಲಿ ನನ್ನಲ್ಲಿ ಬಹಳ ಅಪಾರ ಗೌರವ ಮತ್ತು ಭಕ್ತಿಯನ್ನು ಹೊಂದಿದ್ದ ಒಬ್ಬ ಬ್ರಾಹ್ಮಣ ಮಹಿಳೆ ಭೂಮಿ ಮೇಲೆ ವಾಸ ಮಾಡ್ತಾಯಿದ್ಲು. ಅವಳು ನನಗಾಗಿ ಎಲ್ಲ ಉಪವಾಸ ಮಾಡ್ತಾಯಿದ್ಲು. ನನ್ನ ಆಶೀರ್ವಾದ ಪಡೆಯಲು ಒಂದು ತಿಂಗಳು ಉಪವಾಸ ಆಚರಣೆ ಮಾಡ್ತಾಯಿದ್ಲು. ಎಲ್ಲ ಸತ್ಕಾರ್ಯಗಳಿಂದ ಆಕೆಯ ದೇಹ ಶುದ್ಧಿ ಆಯಿತು. ಆದಾಗ್ಯೂ ಆ ಮಹಿಳೆ ಎಂದಿಗೂ ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಏನನ್ನೂ ದಾನ ಮಾಡಲಿಲ್ಲ. ಒಂದಿನ ನಾನು ಆ ಮಹಿಳೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಬ್ರಾಹ್ಮಣ ರೂಪದಲ್ಲಿ ಆಕೆಯ ಭೇಟಿ ಮಾಡಿ ಭಿಕ್ಷೆ ಕೇಳಿದೆ. ಆದರೆ ಆಹಾರ ಕೊಡೋ ಬದಲು ಅವಳು ನೆಲದಿಂದ ಮಣ್ಣನ್ನು ಸ್ವಲ್ಪ ತೆಗೆದು ನನಗೆ ಕೊಟ್ಟಳು. ಸಮಯ ಬಂದಾಗ ಮತ್ತೆ ಮಹಿಳೆ ಆತ್ಮ ತನ್ನ ದೇಹವನ್ನು ತೊರೆದಾಗ ಅವಳು ಮಾಡ್ತಿದ್ದ ಉಪವಾಸದ ಪರಿಣಾಮದಿಂದಾಗಿ ಅವಳಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಕ್ತು. ಅವಳಿಗೆ ಒಂದು ಗುಡಿಸಲು ಮತ್ತು ಅದರ ಮುಂದೆ ಒಂದು ಮಾವಿನ ಮರ ಇರೋದನ್ನು ಕೊಡಲಾಯಿತು. ಆದರೆ ಮನೆಯ ಒಳಭಾಗ ಎಲ್ಲ ಖಾಲಿಯಾಗಿತ್ತು. ಇದನ್ನು ನೋಡಿದವಳು ವಿಷ್ಣುವನ್ನು ಸಂಪೂರ್ಣ ಭಕ್ತಿಯಿಂದ ಪೂಜಿಸಿದರೂ ತನ್ನ ಗುಡಿಸಲನ್ನು ಖಾಲಿಯಾಗೋದಕ್ಕೆ ನಿನ್ನ ಭಕ್ತೆ ನಾನು ಯಾತಕ್ಕೆ ಹಿಂಗಿಟ್ಟಿದ್ದೀಯ ಅಂತ ಕೇಳ್ತಾಳೆ. ಅದಕ್ಕೆ ವಿಷ್ಣು ಹೇಳ್ತಾನೆ, ನೀನು ಕೂಡ ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡ್ತೀಯ, ಹೌದು ಉಪವಾಸನ ಆಚರಣೆ ಮಾಡ್ತೀಯ, ಪ್ರಾರ್ಥನೆಯನ್ನು ಸಲ್ಲಿಸ್ತೀಯ, ಆದರೆ ನೀನು ಮಾಡೋದೊಂದು ಅಂದರೆ ಮರೆತಿರುವ ತುಂಬ ಮುಖ್ಯವಾದ ವಿಷಯ ಅಥವಾ ಕೆಲಸ ಅಂತ ಹೇಳಿದರೆ ನೀನು ಬಡವರು ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದು. ಏನೂ ಮಾಡಿಲ್ಲ ನೀನು ಅಂತ ಭಗವಂತ ಹೇಳ್ತಾನೆ. ಆಗ ಅವಳದನ್ನು ಸರಿಪಡಿಸಲು ಏನಾದರೂ ಮಾರ್ಗವಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಹೇಳ್ತಾರೆ, ದೇವಕನ್ಯೆಯರೆಲ್ಲ ನಿನ್ನನ್ನು ಭೇಟಿಯಾಗಲು ಬಂದಾಗ ನೀನು ಉಪವಾಸ ಅಂದರೆ ಷಟ್ತಿಲ ಏಕಾದಶಿಯ ಉಪವಾಸವನ್ನು ಹೇಗೆ ಆಚರಿಸಬೇಕು ಅಂತ ಕೇಳು. ಆ ವ್ರತವನ್ನು ಸಂಪೂರ್ಣವಾಗಿ ಭಕ್ತಿಯಿಂದ ಆಚರಿಸಿದರೆ ನೀನು ಎಳ್ಳು ಮತ್ತು ಇತರ ಆಹಾರ ಧಾನ್ಯಗಳನ್ನು ದಾನ ಮಾಡೋದರಿಂದ ನಿನ್ನ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗತ್ತೆ ಅಂತ. ಅವಳು ಅದೇ ರೀತಿ ಮಾಡ್ತಾಳೆ. ಮತ್ತು ಸ್ವಲ್ಪ ಸಮಯದೊಳಗೆ ಅವಳ ಗುಡಿಸಲು ಎಲ್ಲ ಧಾನ್ಯಗಳಿಂದ ತುಂಬಿಕೊಳ್ಳುತ್ತೆ. ಅದಕ್ಕೋಸ್ಕರ ಈ ದಿನ ಉಪವಾಸವನ್ನು ಆಚರಿಸೋದು ಮುಖ್ಯ. ಆದರೆ ಬಡವರಿಗೆ ತೈಲ ಮತ್ತು ಅಂದರೆ ಎಳ್ಳು ಮತ್ತು ಆಹಾರ ಧಾನ್ಯಗಳನ್ನು ದಾನ ಮಾಡಿದರೆ ಭಕ್ತರು ಉಪವಾಸದ ಸಂಪೂರ್ಣ ಫಲವನ್ನು ಪಡಿತಾರೆ, ಇಲ್ಲದೆ ಹೋದರೆ ಇಲ್ಲ ಅಂತ. ನಂತರದಲ್ಲಿ ಮರುದಿವಸ ಪಾರಣ. ಪಾರಣ ಅಂದರೆ ಉಪವಾಸ ಮುರಿಯೋದು. ಮರುದಿನ ಸೂರ್ಯೋದಯ ನಂತರ ಮಾಡಲಾಗುತ್ತೆ. ಸೂರ್ಯೋದಯಕ್ಕೆ ಮುನ್ನ ದ್ವಾದಶಿ ಮುಗಿದ ಹೊರತು ಭಕ್ತರು ದ್ವಾದಶಿ ತಿಥಿಯೊಳಗೆ ಪಾರಣ ಮಾಡೋದು ಅವಶ್ಯ. ಸೊ ದ್ವಾದಶಿಯೊಳಗೆ ಪಾರಣ ಮಾಡದಿರುವುದು ವ್ರತದ ಯಾವುದೇ ಪ್ರಯೋಜನವನ್ನು ನೀಡೋದಿಲ್ಲ. ಮತ್ತು ಅಪರಾಧವನ್ನು ಅಂದರೆ ಅಪರಾಧ ಆಗುತ್ತೆ ಅನ್ನೋ ಥರ. ಸೊ ಪಾರಣ ಮರುದಿನ ಮಧ್ಯಾಹ್ನ 1 ಗಂಟೆ ಒಳಗೆ ಕೊನೆಗೊಳ್ಳುತ್ತೆ ಈ ಸತಿ. ಅದಕ್ಕೋಸ್ಕರ ಭಕ್ತರು ಬೇಗ ಅವರ ಉಪವಾಸವನ್ನು ಮುರಿದು ಅಂದರೆ ಪಾರಣ ದ್ವಾದಶಿ ಪಾರಣ ಮಾಡಿದರೆ ಉಪವಾಸವನ್ನು ಸಂಪೂರ್ಣ ಮಾಡಿದ ಹಾಗೆ ಆಗತ್ತೆ. ಹೌದು, ಇದನ್ನು ಯಾಕೆ ಷಟ್ತಿಲ ಅಂತ ಹೇಳ್ತಾರೆ ಅಂದರೆ ಈ ದಿನದಲ್ಲಿ ಈ ದಿನ 6 ವಿಧಗಳಲ್ಲಿ ತಿಲವನ್ನು ಬಳಸ್ಬೇಕಂದ್ರೆ ಎಳ್ಳನ್ನು ಬಳಸ್ಬೇಕು, ಅದಕ್ಕೆ ಷಟ್ತಿಲ ಅಂತ ಹೇಳಿಬಿಟ್ಟು. ಸೊ ಈಗಾಗಲೇ ಹೇಳಿದ್ವಿ ಹೇಗೆ ಎಳ್ಳನ್ನು ಬಳಸೋದು ಅಂತ. ಒಂದು ನೀರಲ್ಲಿ ಹಾ ಬೆರೆಸಿ ಸ್ನಾನ ಮಾಡಿ ಇನ್ನೊಂದು ಪೇಸ್ಟ್ ಮಾಡಿಬಿಟ್ಟು ಎಳ್ಳನ್ನ ಮುಖ ಕೈಕಾಲುಗಳಿಗೆ ಹಚ್ಕೊಂಡು ತೊಳೆಯೋದು, ಪೂಜೆ ಮಾಡುವಾಗ ಭಗವಂತನಿಗೆ ಎಳ್ಳನ್ನು ಒಂದು ಅರ್ಪಿಸೋದು, ಎಳ್ಳಿನಿಂದ ಯಾವುದೇ ಉಂಡೆ ಅದರ ಸಿಹಿ ಮಾಡಿ ಅರ್ಪಿಸಬಹುದು, ಆಮೇಲೆ ಎಳ್ಳನ್ನು ದಾನವಾಗಿ ಕೊಡೋದೊಂದು, ಆಮೇಲೆ ಎಳ್ಳನ್ನು ಆಹಾರದಲ್ಲಿ ಸೇವಿಸೋದೊಂದು, ಈ ಥರ ಎಳ್ಳಿನ ದೀಪ ಹಚ್ಚೋದು ಭಗವಂತನಿಗೆ. ಸೊ ಒಂದು 6 ವಿಧದಲ್ಲಿ ಎಳ್ಳನ್ನು ವಿವಿಧ ಬಗೆಯಲ್ಲಿ ಎಳ್ಳನ್ನು ಬಳಕೆ ಮಾಡಬೇಕು. ನೀವು ಶ್ರೀಹರಿಯ ಪ್ರಾರ್ಥನೆಗೋಸ್ಕರ ಓಂ ನಮೋ ಭಗವತೇ ವಾಸುದೇವಾಯ ಅಂತ 108 ಸಲ ವಿಷ್ಣುವನ್ನು ಒಂದು ನಾಮವನ್ನು ಜಪ ಮಾಡೋದು, ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದಿಡಿ ಅಂತ ಅದಾಯಿತು. ಈ ಒಂದು
ಎಳ್ಳು ಬೆರೆಸಿದ ಸ್ನಾನ ಬೆಳಗ್ಗೆನೇ ಮಾಡಬೇಕು. ಸ್ನಾನದ ನಂತರ ಒಂದು ಅಂದರೆ ಪೂಜೆನ ಮಾಡೋ ವ್ಯಕ್ತಿಗೂ ಹೇಳ್ತಾರೆ, ಹಳದಿ ಬಟ್ಟೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಅಂತ. ಸ್ನಾನ ಆದಮೇಲೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ನೀರು ತುಂಬಿಸೋದು, ಒಂದು ಹಿಡಿ ಕಪ್ಪು ಅಥವಾ ಬಿಳಿ ಎಳ್ಳನ್ನು ಆ ನೀರಿನಲ್ಲಿ ಹಾಕೋದು, ತೆಂಗಿನಕಾಯಿ ಮಾವಿನ ಎಲೆ ಬಳಸಿ ಪಾತ್ರೆಯನ್ನು ಮುಚ್ಚೋದು. ಇದನ್ನು ಮತ್ತೆ ಯಾರು ಧರಿಸಿರೋ ಪೂಜೆ ಮಾಡೋರು ಯಾವ ಬಟ್ಟೆ ಹಾಕ್ಕೊಂಡಿರ್ತಾರಲ್ಲ ಅದೇ ಬಣ್ಣದ್ದು ಹಳದಿ ಅಥವಾ ಗುಲಾಬಿ ಬಟ್ಟೆ ಹಾಕಿ ಅದ್ರ ಮೇಲೆ ಭಗವಾನ್ ವಿಷ್ಣುವಿನ ಚಿತ್ರ ಅಥವಾ ವಿಷ್ಣುವಿನ ಮೂರ್ತಿ ಇದ್ದರೆ ಇದು ಪೂಜೆ ಮಾಡೋದು. ಈ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು, ಕರ್ಪೂರ ಅಥವಾ ಅಗರಬತ್ತಿ ಎಲ್ಲ ಬೆಳಗ್ಗೆ ಅದರಿಂದ ಷೋಡಶೋಪಚಾರ ಪೂಜೆ ಮಾಡೋದು. ನಂತರ ಲಡ್ಡು ಏನದು ಎಳ್ಳಿನ ಲಡ್ಡುವನ್ನು ತಯಾರಿ ಮಾಡಿದರೆ ಎಳ್ಳಿನುಂಡೆ ಅಂತ ಹೇಳ್ತೀವಲ್ಲ ಅದನ್ನು ನಾವು ಎಲ್ಲರಿಗೂ ಕೊಡ್ಬೋದು. ರಾತ್ರಿ ಆದರೆ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೂ ಮತ್ತೆ ಎಳ್ಳಿನಿಂದ ಬೆರೆಸಿ ಚಂದ್ರ ಭಗವಾನ್ ಚಂದ್ರನಿಗೆ ತೋರಿಸಿ ಅದನ್ನು ಇದು ಅರ್ಘ್ಯ ಕೊಡೋದು. ಸಂಜೆ ತುಳಸಿ ಮಿಶ್ರಿತ ನೀರನ್ನು ತುಳಸಿ ಗಿಡದ ಕೆಳಗೆ ಹಾಕೋದು. ವಿಷ್ಣು ದೇವಾಲಯಕ್ಕೆ ವೆಂಕಟೇಶ್ವರ ಶ್ರೀರಾಮ ರಂಗನಾಥ ಅಂತ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ ಭಗವಂತನ ದರ್ಶನ ಮಾಡೋದು, ಆಮೇಲೆ ಭಗವತ್ ಪುರಾಣವನ್ನು ಓದೋದು. ಕೆಲವರು ಈ ಅರಳಿಕಟ್ಟೆ ಸಹ ಪೂಜೆ ಮಾಡ್ತಾರೆ, ಇದು ದೀರ್ಘವಾದ ಶಾಂತಿಯುತವಾದ ದಾಂಪತ್ಯಕ್ಕೆ ಸಹಕಾರ ಅಂತ ಹೇಳಿಬಿಟ್ಟು. ಆಮೇಲೆ ಅರಳಿ ಮರವನ್ನು ಹೊಸ ಮರವನ್ನು ಸಹ ನೆಟ್ಟು ಅದನ್ನು ನೋಡ್ಕೊಳ್ಳೋದು ಅದು ಸಹ ಮಾಡ್ತಾರೆ. ಗಿಡ ನೆಡೋದಷ್ಟೇ ಅಲ್ಲ ಅದನ್ನು ಪಾಲನೆ ಪೋಷಣೆ ಮಾಡಿ ಬೆಳೆಸ್ಬೇಕಲ್ವ ಮರದಂತೆ, ಅದು ಸಹ ಅಷ್ಟೆ. ಸೊ ಯಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ವಿಷ್ಣುವನ್ನು ಜಪಿಸಬೇಕು, ಪಠಿಸಬೇಕಲ್ವ ವಿಷ್ಣುವಿನ ಒಂದು ನಾಮವನ್ನು, ಅದನ್ನು ಒಂದು ಅರಳಿ ಕಟ್ಟೆಯಲ್ಲಿ ಸಹ ಕುಳಿತು ಮಾಡಬಹುದು. ಏನಾದರೂ ಒಂದು ದಾನ ಮಾಡಿರಿ, ಎಳ್ಳಂತೂ ಇರಲಿ ಆ ದಾನದಲ್ಲಿ. ಮತ್ತು ಮಕ್ಕಳಿಗೆ ಪುಸ್ತಕ ಹಳದಿ ಬಟ್ಟೆ ಅದು ಸಹ ದಾನ ಮಾಡಬಹುದು ಅಂತ ಹೇಳ್ತಾರೆ. ಆಹಾರ ಇರಲಿ, ಏನೇ ದಾನ ಮಾಡಿದ್ರು ಅದ್ರ ಜೊತೆಗೆ ಒಂದು ಆಹಾರ ಸಹ ದಾನ ಮಾಡಿರಿ ಅಂತ.